ಜನಾಧಿಕಾರ ಸಮಾವೇಶದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ವೇದಿಕೆ ಮುಂದೆ ಇರುವಂತ ಮತ್ತು ವೇದಿಕೆ ಹಿಂದೆ ಇರುವಂತ ಎಲ್ಲ ಗೌರವಾನ್ವಿತರಿಗೂ ಕೂಡ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಜೈ ಭೀಮ್, ನಿಮ್ಮ ಮನೆಗೆ ನಾನು ಬರ್ತೀನಪ್ಪ, ನಮಸ್ಕಾರ ಅಂತೀನಿ, ನೀವು ವಾಪಸ್ ಏನು ಹೇಳ್ತೀರಿ? ನಮಸ್ಕಾರ ಹೇಳಬೇಕಲ್ವಾ? ನಾನು ಜೈ ಭೀಮ್ ಹೇಳಿದೆ, ನೀವು ನನಗೆ ವಾಪಸ್ ಹೇಳಬೇಕಲ್ಲ. ಜೋರಾಗಿ ಹೇಳಿ ನೋಡೋಣ, ಜೈ 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 ಭೀಮ್. ನಿಮ್ಮ ಜೈ ಭೀಮ್ ಸ್ಲೋಗನ್ ಹೇಗಿರಬೇಕು ಅಂತಂದ್ರೆ, ಇಲ್ಲಿವರೆಗೂ ನಿಮ್ಮ ಓಟ್ಗಳನ್ನ ತಗೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಬೊಜ್ಜು ಹೊಟ್ಟೆ ಬರ್ಸ್ಕೊಂಡಿದ್ರಲ್ಲ, ಅವರ ಹೊಟ್ಟೆಯಲ್ಲಿರೋ ಹುಳಗಳೆಲ್ಲ ಅದರಾಡಬೇಕು. ಹಂಗಿರಬೇಕು ನಿಮ್ಮ ಜೈ ಭೀಮ್ ಘೋಷಣೆ. ಜೈ ಭೀಮ್. ಥ್ಯಾಂಕ್ ಯು. ದೇಶ ದಿವಾಳಿ ಮಾಡ್ಯಾರೋ ನಮ್ಮ ಪುಡಾರಿಗಳು, ಭಾರತ ಒತ್ತೆ ಇಟ್ಟಾರೋ. ದೇಶ ದಿವಾಳಿ ಮಾಡ್ಯಾರೋ ನಮ್ಮ ಪುಡಾರಿಗಳು, ಭಾರತ ಒತ್ತೆ ಇಟ್ಟಾರೋ. ಉದಾರೀಕರಣ ಅಂತಾರೋ, ಖಾಸಗೀಕರಣ ಮಾಡ್ತಾರೋ, ಆರ್ಥಿಕ ನೀತಿ ರೂಪಿಸಿಕೊಂಡು ನಮ್ಮ ದೇಶ ಒಯ್ದಾರೋ. ದೇಶ ದಿವಾಳಿ ಮಾಡ್ಯಾರೋ ನಮ್ಮ ಬಿಜೆಪಿಯವರು, ಭಾರತ ಒತ್ತೆ ಇಟ್ಟಾರೋ. ದೇಶ ದಿವಾಳಿ ಮಾಡ್ಯಾರೋ ಮೋದಿ ಅಮಿತ್ ಶಾ ಜೋಡಿ, ಈ ಭಾರತ ಒತ್ತೆ ಇಟ್ಟಾರೋ. ಎಸ್ ಜಿ ಪೇನವ್ರು ಬರ್ತಾರೋ, ನಿಮಗೆ ಬುದ್ಧಿ ಕಲಿಸ್ತಾರೋ, ನಿಮ್ಮ ಓಟು ಪಡೆದು ಮೋಸ ಮಾಡ್ತಿದ್ದವರಿಗೆ ಬುದ್ಧಿ ಕಲಿಸ್ತಾರೋ. ದೇಶ ದಿವಾಳಿ ಮಾಡ್ಯಾರೋ ಈ ಪುಡಾರಿಗಳು, ಭಾರತ ಒತ್ತೆ ಇಟ್ಟಾರೋ. ಎಸ್ ಜಿ ಪಿ ಜನಾಧಿಕಾರ ಸಮಾವೇಶವನ್ನ ಮಾಡ್ತಾ ಇರೋ ಈ ಸಂದರ್ಭದಲ್ಲಿ ದಾವಣಗೆರೆಯ ಸಮಸ್ತರಿಗೂ ಕೂಡ ಮತ್ತೊಮ್ಮೆ ನಾನು ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತಾ, ಇದು ಸಮಸ್ಯೆಗಳನ್ನು ತೋಡ್ಕೊಳ್ಳುವಂತಹ ಸಮಾವೇಶ ಅಲ್ಲ. ಅವರು ಹಾಗೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ, ನಮ್ಮನ್ನು ತುಳಿತಾ ಇದ್ದಾರೆ, ನಮ್ಮನ್ನು ನಾಶ ಮಾಡ್ತಿದ್ದಾರೆ, ನಮ್ಮ ಹಕ್ಕನ್ನು ಕಿತ್ಕೊಳ್ತಾ ಇದ್ದಾರೆ, ನಮ್ಮ ಅಧಿಕಾರಗಳನ್ನು ಕಿತ್ಕೊಳ್ತಾ ಇದ್ದಾರೆ ಅಂತ ನಮ್ಮ ನೋವನ್ನು ತೋಡ್ಕೊಂಡು ಗೊಳೋ ಅಂತ ಆಳುವಂಥ ಸಮಾವೇಶ ಅಲ್ಲ. ಸಾರಿ ಗಂಜಿಗೆ ಸೇರು ಬೆವರು ಸುರಿಸುತ್ತ ಊರೂರು ತಿರುಗೋರು ಯಾರಯ್ಯ, ಈ ನಾಡ ಕಟ್ಟಿದೋರು ನಾವೆಲ್ಲಿ ಹೋಗಬೇಕು, ಕೂಲಿಯವರು ನಾವು ಕೇಳಯ್ಯ. ಈಗಂತ ಹಾಡಿಕೊಂಡು ಗೋಳಾಡೋ ಸಮಾವೇಶ ಅಲ್ಲ ಇದು. ನಮ್ಮ ಎದುರಾಳಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕರಳ ದನಿಗಳು ನಾವು, ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು. ಇದನ್ನು ಬರೀ ಹಾಡಿನ ಮೂಲಕನೇ ಹೇಳ್ತಾ ಇದ್ದೀನಿ ಅಂತಲ್ಲ, ಸಾವಿರ ಮಾತುಗಳನ್ನು ಹೇಳಬೇಕಾಗಿರೋ ಜಾಗದಲ್ಲಿ ಒಂದು ಹಾಡಿನ ಪದ ಎಚ್ಚರಿಕೆ ಮೂಡಿಸುವಂಥ ಹಾಡುಗಳು. ಮತ್ತು ನಮ್ಮ ಬೊಮ್ಮಾಯಿಯವ್ರಿಗೂ ಕೂಡ ಒಂದು ಮಾತನ್ನು ಹೇಳಬೇಕು ಅಂತ ಅನ್ಸುತ್ತೆ ಈ ಕಾಲದಲ್ಲಿ. ಯಾಕೆ ಅಂತಂದರೆ ಬೊಮ್ಮಾಯಿಯವರ ಮರೆಗಳಿಗೆತನ, ಅಸಹಾಯಕತೆ, ಲಾಭಕೋರ್ತನ, ಭ್ರಷ್ಟಾಚಾರ, 40% ಭ್ರಷ್ಟಾಚಾರದಿಂದ ಅದು ಕೊಬ್ಬುತ್ತಾ ಇರುವಂಥ ಅವ್ರ ಮೈಗೆ, ಅವ್ರ ಮನಸ್ಸಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳಿತು ಮಾಡು ಮನಸ, ನೀನಿರೋದು ಮೂರು ದಿವಸ. ಬೊಮ್ಮಾಯಿ ಅವ್ರಿಗೆ ಹೇಳ್ತಾ ಇರೋದಿದು, ಒಳಿತು ಮಾಡು ಮನಸ, ನೀನಿರೋದು ಮೂರು ದಿವಸ. ಉಸಿರು ನಿಂತ ಮೇಲೆ ನಿನ್ನ ಹೆಸರ ಹೇಳುತ್ತಾರ, ಹೇಳ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀನಿರೋದು ಮೂರೇ ದಿವಸ. ಸ್ನೇಹಿತರೆ, ಈ ಜನಾಧಿಕಾರ ಸಮಾವೇಶದ ಮೂಲಕ ನಾವು ಈ ನಾಡಿಗೆ ಏನನ್ನ ಹೇಳಿಕೊಟ್ಟಿದ್ದೀವಿ ಅಂತಂದ್ರೆ, ಎಸ್ ಜಿ ಪಿ ಐ ಯಾಕೆ ಮುಖ್ಯ ಅಂತ ಅಷ್ಟೆ, ಬೇರೆ ಇನ್ನೇನು ಹೇಳ್ತಾ ಇಲ್ಲ. ಎಸ್ ಜಿ ಪಿ ಐ ಯಾಕೆ ಮುಖ್ಯ? ಈ ರಾಜ್ಯದಲ್ಲಿ ಪ್ರಮುಖವಾದಂತಹ ಮೂರು ಪಕ್ಷಗಳು ಈಗಾಗಲೇ ನಮ್ಮ ಮುಂದೆ ಇದ್ದಾವೆ. ಕಾಂಗ್ರೆಸ್ ಇದೆ, ಜೆ ಡಿ ಎಸ್ ಇದೆ, ಬಿ ಜೆ ಪಿ ಇದೆ.
ಈ ಮೂರು ಪಕ್ಷಗಳಿರುವಾಗ ಎಸ್ಡಿಪಿ ಯಾಕೆ ಅಂತ ಯಾರಾದರೂ ಪ್ರಶ್ನೆ ಕೇಳುವಾಗ ನಾವು ಉತ್ತರಗಳನ್ನು ಹೇಳಬೇಕಾಗ್ತದೆ. ಯಾಕೆ ಎಸ್ಡಿಪಿ ಬೇಕು ಅಂತಂದ್ರೆ, ಯಾವ ದಲಿತರ ವಿಚಾರ ಬಂದಾಗ, ಮುಸಲ್ಮಾನರ ವಿಚಾರ ಬಂದಾಗ ಯಾರು ಧ್ವನಿಯನ್ನ ಎತ್ತೋದಿಲ್ವಲ್ಲ, ವಿಧಾನಸಭೆಯ ಒಳಗಡೆ ಅವರ ಪರವಾಗಿ ಧ್ವನಿಯನ್ನ ಯಾರು ಎತ್ತುತ್ತಾ ಇಲ್ವಲ್ಲ, ಅವರ ಬದಲಾಗಿ ನಾವು ವಿಧಾನಸಭೆಯ ಒಳಗಡೆ ಧ್ವನಿಯನ್ನ ಎತ್ತೋದಕ್ಕೋಸ್ಕರ ಎಸ್ಡಿಪಿ ಇವತ್ತು ಬೇಕಾಗಿರುವಂಥದ್ದು. ಕೆಲವರು ಎಸ್ಡಿಪಿ ಯಾಕೆ ಬೇಕು ಅನ್ನೋದಕ್ಕೆ ನನ್ನ ಉದಾಹರಣೆಯನ್ನೇ ಕೊಡ್ತೀನಿ. ಕೆಲವರು ತುಂಬ ಆತ್ಮೀಯ ಸ್ನೇಹಿತರು ನನ್ನ ಕೇಳ್ತಾರೆ, ಬಹಳ ದೊಡ್ಡದಾಗಿ ಮಾತಾಡ್ತೀರಿ, ಹೋರಾಟ ಮಾಡ್ತೀರಿ, ನೀವು ದಯಮಾಡಿ ಕಾಂಗ್ರೆಸ್ಸಿಗೆ ಬರಬೇಕಿತ್ತು, ಕಾಂಗ್ರೆಸ್ನಲ್ಲಿ ಬಂದು ನೀವು ಶಾಸಕರಾಗಬೇಕು ಅಂತ. ನನಗೆ ಆವಾಗ ನಾನು ಮರು ಪ್ರಶ್ನೆಯನ್ನು ಕೇಳ್ತೀನಿ, ಇದು ನಿಮ್ಮ ಪ್ರಶ್ನೆ ಕೂಡ, ಕಾಂಗ್ರೆಸ್ಸಿಗೆ ಬಂದು ಏನು ಮಾಡಬೇಕು ನಾವು ಅಂತ. ಬಹುಶಃ ಅಲ್ಲಿಗೆ ಹೋದ್ರೆ ಒಬ್ಬ ಎಮ್ಎಲ್ಎ ಆಗ್ಬೋದು, ದೊಡ್ಡ ವಿಷಯನಲ್ಲಿ ಆಗ್ಬೋದು, ಆಗಿ ಏನು ಮಾಡಬೇಕು? ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯನವರೇ ಈ ನಾಡಿನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಶೂನ್ಯ. ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಈ ನಾಡಿನ ಮುಸಲ್ಮಾನರ ವಿಚಾರ ಬಂದಾಗ, ಹಿಜಾಬ್ ಪರವಾಗಿರಲಿ, ಆಜಾನ್ ವಿಚಾರ ಇರಲಿ, ದೇವಸ್ಥಾನಗಳ ಆವರಣಗಳಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಬಾರದು ಅಂದಾಗಲಿರಲಿ, ಅದೇ ದೇವಸ್ಥಾನದ ಆವರಣಗಳಲ್ಲಿ ಮುಸಲ್ಮಾನ ವ್ಯಾಪಾರಿಗಳ ಮೇಲೆ ಹಲ್ಲೆ ಮಾಡಿದಾಗಲಿರಲಿ, ಧ್ವನಿಯನ್ನ ತೆಗೆಯೋದಕ್ಕಾಗಲಿಲ್ಲ. ಅದೇ ಸಿದ್ದರಾಮಯ್ಯನವರು, ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೌರವಾನ್ವಿತ ಸಿದ್ದರಾಮಯ್ಯನವರು, ಸಮಾಜವಾದಿ ಸಿದ್ದರಾಮಯ್ಯನವರು ಅಂತ ಹೇಳಿಸ್ಕೊಳ್ಳುವಂಥವ್ರು ಮುಸಲ್ಮಾನರ ಪರವಾಗಿ, ದಲಿತರ ಪರವಾಗಿ ಧ್ವನಿಯನ್ನೆತ್ತಿದಾಗ ಕಾಂಗ್ರೆಸ್ಸಿನ ಸರ್ವಾಧಿಕಾರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಮಾತಾಡಬೇಡಿ ಸಿದ್ದರಾಮಯ್ಯನವರೇ ಅಂತ. ಒಬ್ಬ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ದಲಿತರ ಪರವಾಗಿ, ಮುಸಲ್ಮಾನರ ಪರವಾಗಿ ಕಾಂಗ್ರೆಸ್ನಲ್ಲಿ ಮಾತಾಡದೆ ಇರುವಾಗ ನಾವು ಕಾಂಗ್ರೆಸ್ಗೆ ಹೋಗಿ ಮಾಡೋದಾದ್ರೂ ಏನು? ಏನು ಗುಲಾಮ್ಗಿರಿ ಮಾಡೋದಕ್ಕೆ ಬರಬೇಕಾ ಅಲ್ಲಿ, ಅಥವಾ ಧನಕಾಯಕ್ಕೆ ಬರಬೇಕಾ? ಹಾಗಿದ್ರೆ ಕಾಂಗ್ರೆಸ್ ಅಲ್ದಿದ ಮೇಲೆ ಬೇರೆ ಯಾವ ಪಕ್ಷ? ಬಿಜೆಪಿ ಇದೆ. ಬಿಜೆಪಿಗೆ ಹೋಗಿ ಏನು ಮಾಡೋಣ ನಾವು? ಚಡ್ಡಿ ಹೊರಬೇಕಾಗತ್ತೆ, ಚಡ್ಡಿ. ಇತ್ತೀಚೆಗೆ ಒಬ್ಬ ಎಮ್ ಎಲ್ ಸಿ, ಬಿಜೆಪಿಯ ನೂತನವಾಗಿ ಆಯ್ಕೆ ಆದಂತಹ ಎಮ್ ಎಲ್ ಸಿ ನಾರಾಯಣ ಸ್ವಾಮಿಯವರು, ಛಲವಾದಿ ನಾರಾಯಣ ಸ್ವಾಮಿಯವರು, ಬಿಜೆಪಿಯವರು ಹುಟ್ಟು ಬಿಸಾಕಿದಂತಹ ಆ ಕೊಳಕು ಚಡ್ಡಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಹೋದ್ರು ಸಿದ್ದರಾಮಯ್ಯನವ್ರ ಮನೆಗೆ. ಆ ಚಡ್ಡಿ ಒರೆಯುವಂತಹ ಗುಲಾಮ್ಗಿರಿ ಕೆಲಸ ಮಾಡೋದಕ್ಕೆ ನಾವು ಅಲ್ಲಿಗೆ ಹೋಗ್ಬೇಕಾ? ಇದಕ್ಕೋಸ್ಕರ ಬಿಜೆಪಿಗೆ ಹೋಗ್ಬೇಕಾ ದಲಿತರು ಮುಸಲ್ಮಾನರು? ಬಿಜೆಪಿಗೆ ಹೋದ್ರೆ ಬಿಜೆಪಿಯ ಮೇಲ್ಜಾತಿಯವರ ಚಡ್ಡಿಯನ್ನು ಹೊರುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಪ್ಪನ ಕಾಲದಲ್ಲಿ, ನಿಮ್ಮ ತಾತನ ಕಾಲದಲ್ಲಿ ಈ ಮೇಲ್ಜಾತಿ ಮೇಲ್ವರ್ಗವರ ಹೇಳನ್ನು ನಿಮ್ಮ ತಲೆ ಮೇಲೆ ಹೊರತಾ ಇದ್ರು ನಿಮ್ಮ ಅಪ್ಪ ತಾತನ ಕಾಲದಲ್ಲಿ. ನೀವಿವತ್ತು ಬಿಜೆಪಿಗೆ ಹೋಗಿ ಅವರ ಚಡ್ಡಿಯನ್ನು ಹೊರತಾ ಇದ್ದೀರಿ. ನಿಮಗೂ ಅವ್ರಿಗೂ ಏನು ಬೇರೆ ವ್ಯತ್ಯಾಸ ಇಲ್ಲ ನಾರಾಯಣ ಸ್ವಾಮಿ ಅವರೇ. ಸ್ವಾಭಿಮಾನದ ರಾಜಕಾರಣವನ್ನು ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ದತ್ತವಾದ ಆ ಓಟಿನ ಹಕ್ಕನ್ನು ನೀವು ಚಲಾವಣೆ ಮಾಡೋದಾದ್ರೆ ನೀವು ಬಿಜೆಪಿನಲ್ಲಿ ಈ ರೀತಿಯ ಗುಲಾಮ್ಗಿರಿ ರಾಜಕಾರಣವನ್ನು ಮಾಡೋದಕ್ಕಾಗೋದಿಲ್ಲ. ಹಾಗೆ ಇನ್ನೊಬ್ಬರು ಬಿಜೆಪಿಯ ಸಂಸದ, ಇದೇ ಪಕ್ಕದ ಚಿತ್ರದುರ್ಗದ ಎಂ ಪಿ ಎ ನಾರಾಯಣ ಸ್ವಾಮಿ ಅವರಿದ್ದಾರೆ, ಕೇಂದ್ರ ಸಚಿವ. ಅವರು ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಹರ್ಷ ಅನ್ನುವಂತಹ ಒಬ್ಬ ಯುವಕ ಮರ್ಡರ್ ಆದಾಗ, ಬಜರಂಗ್ ದಳದವನು, ಅವನ ಮನೆಗೆ ಹೋಗಿ ಕೂರ್ತಾರೆ, ಕುಟುಂಬ ಸಮೇತರಾಗಿ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಒಬ್ಬ ದಲಿತ ದಿನೇಶ್ ಕನ್ಯಾಡಿ ಧರ್ಮಸ್ಥಳದ ಆ ಊರಿನಲ್ಲಿ ಸತ್ತಂತ ಸಂದರ್ಭದಲ್ಲಿ ಅವ್ರ ಮನೆ ಕಡೆ ತಿರುಗು ಕೂಡ ನೋಡೋದಿಲ್ಲ. ಅಂದ್ರೆ ದಲಿತರ ಪರವಾಗಿ ನಾನಿಲ್ಲ ಅನ್ನುವಂತಹ ಸಂದೇಶವನ್ನ ಎ ನಾರಾಯಣ ಸ್ವಾಮಿ ಹೇಳ್ತಾರೆ. ಈ ರೀತಿಯ ಗುಲಾಮ್ಗಿರಿಯನ್ನು ಮಾಡೋದಕ್ಕೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಗಳಿಗೆ ನಾವು ಹೋಗ್ಬೇಕಾ ಅನ್ನೋ ಪ್ರಶ್ನೆಯನ್ನು ನಾವು ಹಾಕೋಬೇಕಾಗ್ತದೆ. ಹಾಗಾದ್ರೆ ದಲಿತರ ವಿಚಾರದಲ್ಲಿ, ಮುಸಲ್ಮಾನರ ವಿಚಾರದಲ್ಲಿ ನಿತ್ಯ ನಿರಂತರ ಹಲ್ಲೆಗಳಾಗ್ತಾ ಇರೋ ಸಂದರ್ಭದಲ್ಲಿ ಒಬ್ಬ ದಲಿತ ಪಂಚೆಯನ್ನ ಉಡ್ತಾನೆ ಅನ್ನೋ ಕಾರಣಕ್ಕೆ ಅವನಿಗೆ ಹೊಡಿತಾರೆ, ಇನ್ನೊಬ್ಬ ತನ್ನ ಫೋನಲ್ಲಿ ಅಂಬೇಡ್ಕರ್ ಅವರ ರಿಂಗ್ ಟೋನ್ ಅನ್ನ ಇಟ್ಕೋತಾನೆ ಅಂತ ಅವನ್ನ ಕೊಲೆ ಮಾಡ್ತಾರೆ, ಒಬ್ಬ ಮಧುಮಗ ಕುದುರೆ ಮೇಲೆ ಸವಾರಿ ಹೋಗ್ತಾನೆ ಅಂತ ಅವನ್ನ ಮರ್ಡರ್ ಮಾಡ್ತಾರೆ, ನೀನು ತಲೆಗೆ ಬಟ್ಟೆ ಹಾಕೊಂಡು ಬರ್ತೀಯಾ, ನೀನು ಹೆಣ್ಮಗಳು ನನ್ನ ಕಾಲೇಜಿಗೆ ಬರಬೇಡ ಅಂತ ತಡೀತಾರೆ. ಇವರ ಪರವಾಗಿ ವಿಧಾನಸಭೆಗಳಲ್ಲಿ ಧ್ವನಿ ಎತ್ತೋರು ಯಾರೂ ಇಲ್ಲ. ನಾವು ಸತ್ತೋಗಿದ್ದೀವಿ, ನಾವು ರಾಜಕಾರಣಿಗಳು, ಯಾ ಪಕ್ಷದ ಗುಲಾಮರು, ಈ ಸಮುದಾಯದ ಅವರ ಪ್ರತಿನಿಧಿಗಳಲ್ಲ ಅಂತ ಹೇಳುವಾಗ ಆ ವಿಧಾನಸಭೆಯಲ್ಲಿ ಎಸ್ ಡಿ ಪಿ ನ ಪ್ರತಿನಿಧಿಗಳು ಧ್ವನಿ ಮಾಡದೆ ಹೋದ್ರೆ ಈ ದೇಶದ ಸಂವಿಧಾನ ಉಳಿಯೋದಿಲ್ಲ. ಎಸ್ ಡಿ ಪಿ ನ ಪ್ರತಿನಿಧಿಗಳು ವಿಧಾನಸೌಧದ ಒಳಗಡೆ ಧ್ವನಿಯನ್ನ ತೆಗಿಬೇಕು ಅಂತಂದ್ರೆ ಅದಕ್ಕೆ ನೀವುಗಳು ಕಾರಣಕರ್ತರಾಗಬೇಕು, ನೀವು ಮುಂದೆ ನಿಲ್ಲಬೇಕು.
ನಾನು ಇದೇ ಕ್ಷೇತ್ರಕ್ಕೆ ವಿಚಾರ ಸಂಬಂಧಪಟ್ಟಂತೆ ನಾನು ಮಾತಾಡ್ತೀನಿ ತುಂಬಾ ಏನು ರಾಷ್ಟ್ರಮಟ್ಟದ ರಾಜಕಾರಣದ ಬಗ್ಗೆ ಮಾತಾಡಬೇಕಾಗಿಲ್ಲ ನಾನು ಈ ದಾವಣಗೆರೆಯ ಈ ಕಾರ್ಯಕ್ರಮ ನಡೆಯತಾ ಇರುತ್ತೆ ಇದೇ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ಮಾತಾಡ್ತೀನಿ ಇಲ್ಲಿನ ಪಾಪ್ಯುಲೇಷನ್ ಅನ್ನು ಇಲ್ಲಿನ ವೋಟರ್ ಸಂಖ್ಯೆಯನ್ನು ಲೆಕ್ಕ ಹಾಕಿ ಸುಮಾರು 75 ರಿಂದ 80 ಸಾವಿರದಷ್ಟು ವೋಟರ್ಸ್ ಮುಸಲ್ಮಾನರು 20 ರಿಂದ 25 ಸಾವಿರ ವೋಟರ್ಸ್ ದಲಿತರು ಸರಿ ಸುಮಾರು 30 ಸಾವಿರದಷ್ಟು ವೋಟರ್ಸ್ ಇಲ್ಲಿನ ಲಿಂಗಾಯತರು ಒಂದು 25 ಸಾವಿರ ಮರಾಠರು ಇನ್ನುಳಿದವರೆಲ್ಲ ಸೇರಿ ಇಲ್ಲಿನ ಒಟ್ಟು ವೋಟರ್ ಗಳ ಸಂಖ್ಯೆ 220000 220000 ವೋಟರ್ಸ್ ಇದ್ದಾರೆ ಚುನಾವಣೆಯಲ್ಲಿ ಚುನಾವಣೆ ನಡೆಯುತ್ತೆ ವೋಟರ್ಸ್ ವೋಟ್ ಹಾಕ್ತಾರೆ ಅಂತಂದ್ರು ಕೂಡ 60-70% ಗಿಂತ ಹೆಚ್ಚು ವೋಟ್ ಇಲ್ಲಿ ನಡೆಯೋದಿಲ್ಲ ಅಂದ್ರೆ 1 ಲಕ್ಷ ಸಮಥಿಂಗ್ ಆದ್ರೆ ನೀವು ಲೆಕ್ಕ ಹಾಕಿ ಇಲ್ಲಿನ ವೋಟರ್ ಗಳ ಸಂಖ್ಯೆ 75 ರಿಂದ 80 ಮುಸಲ್ಮಾನರು 25000 ದಲಿತರು ಅಂದ್ರೆ 1 ಲಕ್ಷಕ್ಕೂ ಹೆಚ್ಚು ಒಂದು ಲಕ್ಷಕ್ಕೂ ಹೆಚ್ಚು ಮತದಾರರಿರುವಂತ ದಲಿತರು ಮತ್ತೆ ಮುಸಲ್ಮಾನರು ಇಲ್ಲಿ ಪ್ರತಿನಿಧಿಗಳಾಗಿ ಗೆಲ್ಲೋದಿಲ್ಲ ನೀವು ಯಾರು ಇಲ್ಲಿವರೆಗೂ ಓಟ್ ಹಾಕೊಂಡು ಬಂದಿದ್ದೀರಾ ಅಂತಂದ್ರೆ ಎಲ್ಲಾದರೂ ದಲಿತರ ಮೇಲೆ ಮುಸಲ್ಮಾನರ ಮೇಲೆ ಹಲ್ಲೆ ಆದಾಗ ಅವರ ಪರವಾಗಿ ಧ್ವನಿ ಎತ್ತಬೇಕಾಗಿರುವಂತ ಸಂದರ್ಭ ಬಂದಾಗ ನಾನು ಅವರ ಪರವಾಗಿ ಮಾತಾಡೋದಿಲ್ಲ ಅಂತ ಅಸಹಾಯಕತೆಯನ್ನು ತೋರಿಸ್ತಾ ಇರುವಂತ ಅವಿವೇಕಿಗಳಿಗೆ ಅಯೋಗ್ಯರಿಗೆ ನೀವು ಓಟ್ ಅನ್ನು ಹಾಕೊಂಡು ಬರ್ತಾ ಇದ್ದೀರಿ ಇದಾ ಬೇಕಾಗಿರೋದು ಇದಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟನ್ನ ಹಕ್ಕನ್ನ ಕೊಡಿಸಿದ್ದು ಈ ಕಾರಣಕ್ಕ ನಿಮ್ಮ ಮೇಲೆ ಯಾರು ದಬ್ಬಾಳಿಕೆ ಮಾಡ್ತಾರೆ ಯಾರು ಹಲ್ಲೆ ಮಾಡ್ತಾರೆ ನಿಮ್ಮ ಹಕ್ಕನ್ನ ಯಾರು ಕಾಪಾಡೋದಿಲ್ಲ ವಿಧಾನಸೌಧದೊಳಗಡೆ ನಿಮ್ಮ ಪರವಾಗಿ ಯಾರು ಮಾತಾಡೋದಿಲ್ಲ ನಿಮಗ್ ಕೊಡ್ಬೇಕಾಗಿರೋ ವಿದ್ಯೆ ಉದ್ಯೋಗ ಹಕ್ಕು ಭೂಮಿ ಇದ್ಯಾವುದನ್ನು ಯಾರು ಕೊಡೋದಿಲ್ಲ ಯಾರು ಕಿತ್ತಿಡ್ಕೊಂಡಿರ್ತಾರೆ ಅವ್ರಿಗೆ ಓಟ್ ಹಾಕಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರ ಈ ದೇಶದ ಸಂವಿಧಾನ ಹೇಳ್ತಾ ಎಲ್ಲಿಯವರೆಗೂ ಒಂದು ಓಟಿನ ಹಕ್ಕಿನ ಪ್ರಜ್ಞೆ ನಮಗೆ ಬರೋದಿಲ್ಲ ಅಲ್ಲಿಯವರೆಗೂ ಕೂಡ ಈ ದೇಶದ ಈ ರಾಜ್ಯದ ಆಡಳಿತವನ್ನು ನಾವು ಕೈಯಲ್ಲಿ ಇಡೋದಕ್ಕಾಗೋದಿಲ್ಲ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಷ್ಟು ಅಧಿಕಾರ ನಮಗೆ ದಕ್ಕಬೇಕು ಈ ಕರ್ನಾಟಕದ ಪಾಪ್ಯುಲೇಷನ್ ಅನ್ನೇ ನಾವು ಲೆಕ್ಕ ಹಾಕೋದಾದ್ರೆ ಈ ಕರ್ನಾಟಕದ ದಲಿತರ ಒಟ್ಟು ಜನಸಂಖ್ಯೆ 23% ಮುಸಲ್ಮಾನರ ಪರ್ಸೆಂಟ್ 17% ಒಟ್ಟು ಸೇರಿದ್ರೆ 40% ಪಾಪ್ಯುಲೇಷನ್ ವೋಟರ್ ಪಾಪ್ಯುಲೇಷನ್ ನಮ್ದು ಕರ್ನಾಟಕದಲ್ಲಿ ದಲಿತರು ಮತ್ತೆ ಮುಸಲ್ಮಾನರು ಮಾತ್ರ ಸೇರಿದ್ರೆ ಈ 40% ಇರುವಂತ ವೋಟರ್ ಗಳ ಪೈಕಿ ಎಷ್ಟು ಜನ ಎಂಎಲ್ಎಗಳು ಇರಬೇಕಿತ್ತು ಅಂತಂದ್ರೆ ದಲಿತರ ಸುಮಾರು 90 ಜನ ಎಂಎಲ್ಎಗಳು ಜನಸಂಖ್ಯೆ ಆಧಾರದಲ್ಲಿ ವಿಧಾನಸೌಧದೊಳಗಡೆ ಇರಬೇಕಿತ್ತು ಮುಸಲ್ಮಾನರ ಸುಮಾರು 40-ಕ್ಕೂ ಹೆಚ್ಚು ಎಂಎಲ್ಎಗಳು ವಿಧಾನಸೌಧದ ಒಳಗಡೆ ಇರಬೇಕಿತ್ತು ಇಲ್ಲಿ ಜನಸಂಖ್ಯೆಯನ್ನು ಆಧರಿಸಿ ಟಿಕೆಟ್ ಕೊಡೋದಾದ್ರೆ ಅದು ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜನತಾ ದಳ ಆಗಿರಲಿ ಇಲ್ಲಿ ಮುಸಲ್ಮಾನರಿಗೆ ಅಥವಾ ದಲಿತರಿಗೆ ಇಲ್ಲಿ ಒಂದು ಟಿಕೆಟ್ ಅನ್ನು ಕೊಡಬೇಕು ಆ ಪಕ್ಷದಿಂದ ಆದ್ರೆ ಯಾರಿಗೆ ಕೊಡ್ತಾ ಇದ್ದಾರೆ ಎಲ್ಲಿಯವರಿಗೆ ದಲಿತರಿಗೆ ಮತ್ತು ಮುಸಲ್ಮಾನರಿಗೆ ನಾವು ಒಂದು ರಾಜಕೀಯ ಇಚ್ಛಾಶಕ್ತಿ ನಾವು ಮನಸ್ಸು ಮಾಡಿದ್ರೆ ನೀವು ಗೆಲ್ಲೋದು ನಾವು ಮನಸ್ಸು ಮಾಡಿದ್ರೆ ನೀವು ಸೋಲೋದು ನಾವು ಮನಸ್ಸು ಮಾಡಿದ್ರೆ ನಾವೇಕೆ ಒಳಗಡೆ ಹೋಗೋದು ಅಂತ ನೀವು ನಿರ್ಧಾರ ಮಾಡೋದಿಲ್ಲ ಅಲ್ಲಿಯವರೆಗೂ ಕೂಡ ಆ ರಾಜಕೀಯ ಅಧಿಕಾರ ನಮ್ಮ ಹತ್ರ ಬರೋದಿಲ್ಲ ಎಸ್ ಟಿ ಪಿ ಯಾಕೆ ಮುಖ್ಯ ಆಗ್ತದೆ ಅಂತಂದ್ರೆ ನಾವಿದನ್ನ ನೇರವಾಗಿ ಮಾತಾಡ್ತಾ ಇದ್ದೀವಿ ಈ ಜಾತ್ಯಾತೀತ ಭಾರತ ಜಾತಿಗಳೇ ಸತ್ಯವಾಗಿರುವಂತಹ ಜಾತ್ಯಾತೀತ ಭಾರತ ಭಾರತ ಏನಿದೆಯಲ್ಲ ಆ ಭಾರತದ ಜಾತಿ ವ್ಯವಸ್ಥೆ ಹೇಗಿದೆ ಆ ಜಾತಿಗೆ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಹಕ್ಕು ದಕ್ಕಬೇಕಿತ್ತು ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಅಧಿಕಾರ ದಕ್ಕಬೇಕು ಯಾವ್ಯಾವ ಜಾತಿ ಹತ್ರ ಎಷ್ಟೆಷ್ಟು ಸಂಪತ್ತು ಇರಬೇಕು ಯಾವ್ಯಾವ ಜಾತಿ ಹತ್ರ ಎಷ್ಟೆಷ್ಟೆಲ್ಲ ಏನೇನು ಅನುಕೂಲ ಇರಬೇಕು ಯಾವ್ಯಾವ ಜಾತಿಗೆ ಸರ್ಕಾರದಿಂದ ಯಾವ್ಯಾವ ಸವಲತ್ತುಗಳು ಬರಬೇಕು ಅದೆಲ್ಲವನ್ನೂ ಕೂಡ ಅಂಕಿ ಅಂಶಗಳ ಸಮೇತವಾಗಿ ಮಾತಾಡೋದು ಈ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಇದ್ರೆ ಅದು ಎಸ್ ಡಿ ಪಿ ಮಾತ್ರನೇ ಸುಮ್ಮನೆ ಮಾತಾಡೋದಲ್ಲ ಅದು ನಿಮಗೆ ಅರ್ಥ ಆಗಿ ನೀವದನ್ನ ಚಲಾವಣೆಗೆ ತರ್ತೀವಿ ಅನ್ನೋದಾದ್ರೆ ಈ ಕ್ಷೇತ್ರದಲ್ಲಿ ಮುಂದಿನ ಸಾರಿ ಗೆದ್ದು ವಿಧಾನಸೌಧದ ಒಳಗಡೆ ಹೋಗ್ಬೇಕಾಗಿರುವಂಥದ್ದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನವರಲ್ಲ ಎಸ್ ಡಿ ಪಿನವರು ಆ ಕೆಲಸವನ್ನ ನೀವು ಮಾಡೋಕ್ ಸಾಧ್ಯ ಆದ್ರೆ ಈ ಸಮಾವೇಶ ಇಲ್ಲಿ ಮಾಡಿದಕ್ಕೆ ಸಾರ್ಥಕ ಆಗ್ತದೆ ಮಾಡ್ತೀರಾ ಆ ಕೆಲಸವನ್ನ ನಾನು ಇಲ್ಲಿ ಪೊಲೀಸ್ನವರಿಗೆ ಒಂದು ಧನ್ಯವಾದವನ್ನು ಹೇಳಕ್ ಇಷ್ಟಪಡ್ತೀನಿ ಕಳೆದ ಸಾರಿ 12ನೇ ತಾರೀಕು ನಾವು ಈ ಸಮಾವೇಶವನ್ನು ನಡೆಸೋದು ಕೊಟ್ಟಾಗ ಈ ರಾಜ್ಯವನ್ನ ಆಡಳಿತ ಮಾಡ್ತಾ ಇರುವಂತಹ ಒಂದು ಗೂಂಡಾವಾದಿ ಮನಸ್ಥಿತಿಯ ಸರ್ಕಾರದವರು ಷಡ್ಯಂತ್ರವನ್ನ ಮಾಡಿ ಆ ಸಮಾವೇಶವನ್ನ ತಡೆದ್ರು ಬಹಳ ಸಂತೋಷ ಆಗುತ್ತೆ ನನಗೆ ಆ ಸಮಾವೇಶವನ್ನ ತಡೆದಿದ್ದಕ್ಕೆ ಯಾಕೆಂದ್ರೆ ನಾವು ದಾವಣಗೆರೆಯಲ್ಲಿ ಇನ್ನು ಮಾತೇ ಆಡಿರಲಿಲ್ಲ ಆಗಲೇ ನಮ್ಮ ಶಕ್ತಿಯನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರು ಆ ನಂತರ ಬಹುಶಃ ಅವತ್ತು ಸಮಾವೇಶ ನಡೆದಿದ್ದರೆ ಈ ಜನಸಾಗರ ಇರ್ತಿರಲಿಲ್ಲ
ನೀವು ಯಾವಾಗ ತಡೆದ್ರೆ ಎಸ್ ಟಿ ಪಿ ಸ್ಪ್ರಿಂಗ್ ಇದ್ದಂಗೆ ಮತ್ತಷ್ಟು ಚಿಮ್ತು ನೋಡಿ ಜನಸಾಗರ. ನಾನೀಗ ಯಾರಿಗೆ ಧನ್ಯವಾದ ಹೇಳಬೇಕು, ಅವತ್ತಿನ ಆ ಕಾರ್ಯಕ್ರಮವನ್ನು ತಡೆದು ಇವತ್ತಿನ ಈ ಮಟ್ಟದ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ್ರಲ್ಲ ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳಬೇಕು. ಈಗ ನೀವು ಯೋಚನೆ ಮಾಡಿ, ನೀವಿಲ್ಲಿ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇದ್ದೀರಿ, ನೀವೇನು ದೊಡ್ಡ ಪವಾಡ ಅಂತೂ ಮಾಡಬೇಕಾಗಿಲ್ಲ, ಪವಾಡದ ಅವಶ್ಯಕತೆಯೂ ಇಲ್ಲ, ಅದನ್ನು ನಾನು ನಿರೀಕ್ಷೆ ಕೂಡ ಮಾಡೋದಿಲ್ಲ. ಪವಾಡ ಬೇಕಾಗಿಲ್ಲ, ನನ್ನ ಕೈಯಲ್ಲಿ ಆಗಬಹುದಾದಂಥ ಒಂದು ಸಣ್ಣ ಕೆಲಸ ಅಷ್ಟೇ. ಮುಂದಿನ ಎಂ ಎಲ್ ಎ ಚುನಾವಣೆಗೆ ಇನ್ನು ಒಂದು ವರ್ಷ ಬಾಕಿ ಇದೆ. ನೀವು ಇಲ್ಲಿ ಎಷ್ಟು ಜನ ಸೇರಿದ್ರೆ ಅಂತ ನಾನು ಹೇಳೋದಿಲ್ಲ, ಪೊಲೀಸ್ ರಿಪೋರ್ಟ್ ಆಮೇಲೆ ನಿಮಗೆ ಹೇಳಿ, ನಾಳೆ ಪತ್ರಿಕೆಯವರು ಟಿ ವಿಯವರು ನಿಮಗೆ ಹೇಳಿ ಎಷ್ಟು ಜನ ಸೇರಿದ್ರಿ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ. ನೀವು ಒಬ್ಬೊಬ್ಬರು ಕೇವಲ ಐದೈದು ಓಟುಗಳನ್ನು ನೀವು ಎಸ್ ಟಿ ಪಿಗೆ ಕೊಡಿಸ್ತೀರಿ ಅಂತಾದರೆ ಒಂದು ಲಕ್ಷಕ್ಕೂ ಹೆಚ್ಚು ಓಟು ಎಸ್ ಟಿ ಪಿಗೆ ಬರುತ್ತೆ, ಹೌದಾ? ಅಷ್ಟು ಜನ ನೀವು ಇಲ್ಲಿದ್ದೀರಿ. ಪವಾಡ ಮಾಡಬೇಕಾಗಿಲ್ಲ, ಎಸ್ ಟಿ ಪಿಗೆ ಓಟ್ ಹಾಕಿದ್ರೆ ಬಿಜೆಪಿ ಬರುತ್ತೆ ಅಂತ ಸುಳ್ಳನ್ನು ನಂಬಬೇಕಾಗಿಲ್ಲ. ಬಿಜೆಪಿ ಬಂದ್ ಆಗಿದೆ, ಎಲ್ಲಿ ಬರೋದು ಎಲ್ಲಿದೆ, ಇಲ್ಲಿ ಬಂದ್ ಆಗೋಗಿದೆ. ಬಂದು ಈ ರಾಜ್ಯವನ್ನ ಈ ದೇಶವನ್ನ ಎಷ್ಟರ ಮಟ್ಟಿಗೆ ನಾಶ ಮಾಡಬಹುದು, ಎಷ್ಟರ ಮಟ್ಟಿಗೆ ಹಸಿವನ್ನ ಹೆಚ್ಚಿಸಬಹುದು, ಎಷ್ಟು ಬದುಕುಗಳಿಗೆ ಒಂದು ಏನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೋದು, ಎಷ್ಟು ಬದುಕುಗಳನ್ನ ಸಮಾಧಿ ಮಾಡಬಹುದು, ಎಷ್ಟು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಬಹುದು, ಎಲ್ಲವನ್ನು ಮಾಡ ಆಗಿದೆ. ಮತ್ತು ಮಾಡೋದೇನು, ಎಸ್ ಟಿ ಪಿ ನಿಂತ್ರೆ ಬಿಜೆಪಿ ಬರಲ್ಲ, ಎಸ್ ಟಿ ಪಿ ಮಲಗಿದ್ರೆ ಬರುತ್ತೆ ಬಿಜೆಪಿ, ಎಸ್ ಟಿ ಪಿ ನಿಂತ್ರೆ ಅವರಿಬ್ರು ಓಡಬೇಕಾಗುತ್ತೆ. ನಾವಿಲ್ಲಿ ಪವಾಡಗಳನ್ನು ನಿರೀಕ್ಷೆ ಮಾಡ್ತಾ ಇಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ನೀವಿಲ್ಲಿ ಸೇರಿರುವಂತಹ ಸಾವಿರಾರು ಜನ ಕೇವಲ ಐದೈದು ಓಟು ಹತ್ತತ್ತು ಓಟುಗಳನ್ನು ನೀವು ಒಂದು ವರ್ಷದಲ್ಲಿ ಎಸ್ ಟಿ ಪಿಗೆ ಕೊಡಿಸ್ತೀವಿ ಅಂತಾದ್ರೆ ಈ ಕ್ಷೇತ್ರದಲ್ಲಿ ನಿಮ್ಮ ಮಿತ್ರ, ನಿಮ್ಮ ಮನೆಯ ಮಗ, ನಿಮ್ಮ ಹಕ್ಕನ್ನ ಕಾಪಾಡುವಂತವನು, ನಿಮ್ಮ ನೋವನ್ನ ವಿಧಾನಸೌಧದ ಒಳಗಡೆ ಬಳಸುವಂತವನು ಒಬ್ಬ ಪ್ರತಿನಿಧಿ ವಿಧಾನಸೌಧಕ್ಕೆ ಹೋಗ್ತಾನೆ. ಕೇವಲ ಐದು ಅಥವಾ ಹತ್ತು ಓಟು ಒಬ್ಬೊಬ್ರು ಮನಸ್ಸು ಮಾಡ್ತಾರೆ. ನೀವೇನು ನಿಮ್ಮ ಮನೆಯಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ, ಬಿರಿಯಾನಿ ಹಂಚಬೇಕಾಗಿಲ್ಲ, ಓಟ್ಗೆ ಐದು ಸಾವಿರ ಹತ್ತು ಸಾವಿರ ಹಂಚಬೇಕಾಗಿಲ್ಲ, ಬದಲಾಗಿ ನೀವು ಹೇಳಬೇಕಾಗಿರೋದು ಅಂದ್ರೆ ಸ್ವಾಭಿಮಾನದ ಮಾತು. ನನಗಾಗಿ ನನ್ನ ಅಣ್ಣ ಒಬ್ಬ ವಿಧಾನಸೌಧದ ಒಳಗಡೆ ಮಾತಾಡ್ತಾನೆ, ನನಗಾಗಿ ನನ್ನ ಅಕ್ಕ ಒಬ್ಬಳು ವಿಧಾನಸೌಧದ ಒಳಗಡೆ ಮಾತಾಡ್ತಾಳೆ, ನಾವೇನೂ ಮಾಡೋದು ಬೇಡ ಅಣ್ಣ. ಓಟ್ ಹಾಕುವಾಗ ಯಾವ ಆಸೆ ಆಮಿಷಗಳಿಗೆ ಒಳಗಾಗಬೇಡ, ಒಂದು ಓಟನ್ನ ಎಸ್ ಟಿ ಪಿಗೆ ಕೊಡಣ್ಣ. ಈ ಮಾತನ್ನು ಒಂದು ವರ್ಷ ಪೂರ್ತಿ ನೀವು ಈ ಕಾನ್ಸ್ಟಿಟ್ಯೂಷನ್ ಬಿಡ ಮಾತಾಡೋಕ್ಕಾಗಲ್ವಾ? ಒಂದು ವರ್ಷ ಟೈಮ್ ಒಬ್ಬ ಪ್ರತಿನಿಧಿ ಒಳಗಡೆ ಎಸ್ ಟಿ ಪಿ ಏನೋ ಮಾತಾಡ್ತಾನೆ ಅಂತಂದ್ರೆ, ಈಗಾಗಲೇ ಏನು ಪ್ರತಿನಿಧಿಗಳಿದಾರಲ್ಲ, ಎಸ್ ಸಿ ಎಸ್ ಸಮುದಾಯದ 36 ಎಂ ಎಲ್ ಎಗಳಿದಾರಲ್ಲ, ಆ 36 ಎಂ ಎಲ್ ಎಗಳಿಗೂ ಎಸ್ ಟಿ ಪಿನ ಒಬ್ಬ ಎಂ ಎಲ್ ಎ ಸರಿಸಮ್ಮ, ಒಬ್ಬ ಎಂ ಎಲ್ ಎ ಸಾಕು, ನಾವು ಸರಿಸಮ್ಮಗ ಜೊತೆ ನಿಲ್ತಿಲ್ಲ. ನಮ್ಮ ಮುಸಲ್ಮಾನ ಸಮುದಾಯದ ಹಕ್ಕುಗಳನ್ನ ಕಾಪಾಡ್ತೀವಿ ಅಂತ ಏನು ಒಳಗಡೆ ಹೋಗಿ ಕೂತಿದಾರಲ್ಲ ನಮ್ಮ ಮುಸಲ್ಮಾನ ಸಮುದಾಯದ ಕಾಂಗ್ರೆಸ್ ಮತ್ತೆ ಬಿಜೆಪಿ ದಳದ ಪ್ರತಿನಿಧಿಗಳು, ಅವರು ಎಲ್ಲರಿಗೂ ಕೂಡ ನನ್ನ ಸಹೋದರಿ ಸಾಯಿದಾ ಮೇಡಮ್ ಇದಾರಲ್ಲ, ಅವರೊಬ್ಬರು ಸಾಕು ಸಮ. ಅವರಿಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದಂತ ಆ ಮಾತುಗಳು, ಆ ಆಕ್ರೋಶ, ಆ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಇದೆಯಲ್ಲ, ಅದನ್ನ ಇಲ್ಲಿವರೆಗೂ ಯಾರಾದರೂ ಒಬ್ಬ ಮುಸಲ್ಮಾನ ಸಮುದಾಯದ ಎಂ ಎಲ್ ಎ ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ನೋಡೋಣ. ಒಬ್ಬರು ಆದ್ರೆ ಹತ್ತು ಜನ ಯು ಟಿ ಕಾದರ್ಗಳಿಗೆ ಎಸ್ ಟಿ ಪಿನ ಒಬ್ಬ ಮುಸಲ್ಮಾನ ಸಮುದಾಯದ ಎಂ ಎಲ್ ಎ ಸಮ. ಇದು ಸುಮ್ಮನೆ ಜಂಬ ಕೊಡ್ಸ್ಕೊಳಕ್ಕೆ ವೇದಿಕೆ ಮೇಲೆ ಮಾತಾಡೋದಲ್ಲ, ಎಸ್ ಟಿ ಪಿನ ನಿಜವಾದ ತಾಕತ್ತು. ಎಸ್ ಟಿ ಪಿನ ತಾಕತ್ತು ಎಷ್ಟು ಆತ್ಮವಿಶ್ವಾಸದಿಂದ ನಾವು ಹೇಳ್ಕೊತೀವಿ ಅಂತಂದ್ರೆ, ಬಹುಶಃ ನಾನೇ ನಿಮ್ಮನ್ನ ನಿಮ್ಮ ಮುಂದೆ ಪರಿಚಯ ಮಾಡಿಸ್ಕೋತೀನಿ ಅಂತಂದ್ರೆ, ಸರ್ ನನ್ನ ಹೆಸರು ಭಾಸ್ಕರ್ ಪ್ರಸಾದ್, ನಾನು ಎಸ್ ಟಿ ಪಿನ ಸ್ಟೇಟ್ ಜನರಲ್ ಸೆಕ್ರೆಟರಿ, ನನ್ನ ಕೆಲಸ ಏನು ಅಂತಂದ್ರೆ ಈ ಕರ್ನಾಟಕದ ಯಾವುದೇ ಮೂಲೆಯಲ್ಲಾದ್ರೂ ಸರಿ ದಲಿತ ಮತ್ತು ಮುಸಲ್ಮಾನರಿಗೆ ಯಾರಾದರೂ ಕೂಡ ಕಣ್ಣೀರು ಹಾಕ್ಸ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ ಅಂದ್ರೆ ಬಾ ಮಗನೇ ನೋಡೋಣ ಅಂತ ಅವನು ಎದೆಗೆ ಓದಿ ಬಲ್ಲಂತ ಭಾಸ್ಕರ್ ಪ್ರಸಾದ್ ಎಸ್ ಟಿ ಪಿನ ಒಬ್ಬ ನಿಷ್ಠ ಸೇನಾನಿ ಅಂತ ನನ್ನನ್ನು ನಾನು ಪರಿಚಯ ಮಾಡಿಸ್ಕೊಳ್ಳೋ ಬಟ್ಟಕ್ಕೆ ಎಸ್ ಟಿ ಪಿನ ಸೇನಾನಿಗಳು ರೆಡಿ ಆಗ್ತಾರೆ. ಅದು ಸ್ವಾಭಿಮಾನದಿಂದ ಬರುವಂತ ಮಾತು. ಎಸ್ ಟಿ ಪಿನ ವೇದಿಕೆನಲ್ಲಿ, ಎಸ್ ಟಿ ಪಿನ ಗಡಿನಲ್ಲಿ ಅಂತ ಸೇನಾನಿಗಳು ತಯಾರಾಗ್ತಾರೆ. ಕೆಲವು ಮಾಧ್ಯಮಗಳಿದ್ದಾವೆ, ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವಿಷ್ಟು ಜನ ಅಲ್ಲ, ಇನ್ನೂ 5-10 ಲಕ್ಷ ಜನ ಸೇರಿದ್ರು ಕೂಡ ಅವರು ನಮ್ಮ ಕಡೆ ನೋಡೋದಿಲ್ಲ. ಯಾಕೆಂದ್ರೆ ಅವರಿಗೆ ಕೆಲವು ಸರಿ ಕಣ್ಣು ಕುರುಳಾಗಿರುತ್ತೆ, ರೋಗ ಬಂದಿರುತ್ತೆ ಅವರಿಗೆ. ಆದರೆ ಅವ್ರಿಗೆ ಕಿವಿಗಳು ಮತ್ತೆ ಬಾಯಿಗಳು ಕೆಲವು ಸರಿ ಓಪನ್ ಆಗುತ್ತೆ. ಇವರೇನಾದರೂ ತಪ್ಪು ಮಾತಾಡ್ತಾರೆ ಅಂತ ಕಾಯ್ಕೊಂಡು ಬಕಪಕ್ಷಿ ಥರ ಹಸಿದ ನಾಯಿ ಥರ ಕಾಯ್ಕೊಂಡು ಕೂತಿರ್ತಾರೆ. ನಮ್ಮ ಯಾವ ಒಳ್ಳೆ ಮಾತುಗಳು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಸಂವಿಧಾನ ಪರವಾದಂತಹ ನಮ್ಮ ಯಾವ ಮಾತುಗಳನ್ನು ಅವ್ರು ಕೇಳಿಸ್ಕೊಳ್ಳೋದಿಲ್ಲ.
ಘನತೆಯ ಬದುಕು ಅಂದ್ರೆ ಏನು ಅಂತ ನಾವೇನ್ ಮಾತಾಡ್ತೀವಲ್ಲ ಅದನ್ನ ತಮ್ಮ ಮಾಧ್ಯಮಗಳ ಮೂಲಕ ಬಿತ್ತರಿಸೋದಿಲ್ಲ ಅವರು ಅವ್ರು ಏನ್ ಮಾತಾಡ್ತಾರೆ ಗೊತ್ತಾ ನಾವು ವೈಲೆನ್ಸ್ ಅಂತ ಮಾತಾಡ್ರೆ ಸಾಕು ಬೋ ಅಂತ ಬರ್ತೋ ನಾನು ಒಬ್ಬ ಪ್ರಮೋದ್ ಮುತಾಲಿಕ್ಗೆ ನಿನ್ನ ತಾಕತ್ ಹತ್ರ ಬಾರೋ ಮಗನೆ ಅಂತೀನಲ್ಲ ಅದು ಮೀಡಿಯಾಗಳಿಗೆ ಅಂದ್ರೆ ಈ ಮೀಡಿಯಾಗಳಿಗೆ ಬೇಕಾಗಿರೋದು ಏನು ಅಂತಂದ್ರೆ ವೈಲೆನ್ಸ್ ಯಾಕೆ ಅಂದ್ರೆ ಅವು ವೈಲೆನ್ಸ್ ನ ನಾಯಿಗಳು ನಾವು ಆ ವೈಲೆನ್ಸ್ ಅನ್ನು ತಡಿತೀವಿ ಅಂತ ಹೇಳ್ತೀನಿ ಅದಕ್ಕೆ ನಾವು ಕೊಡೋ ವ್ಯಾಖ್ಯಾನ ಏನು ಅಂತಂದ್ರೆ ನಾವು ಕಾನೂನನ್ನ ಮೀರೋದಿಲ್ಲ ಕಾನೂನನ್ನ ಯಾರು ಗೌರವಿಸ್ತಾರೆ ಅವರಿಗೆ ನಾವು ಗೌರವಿಸ್ತೀವಿ ಆದ್ರೆ ಕಾನೂನನ್ನ ಮೀರಿ ನನ್ನ ಮೇಲೆ ದಪ್ಪಾಳಿಕೆ ಮಾಡಕ್ ಬಂದ್ರೆ ಮಗನೇ ನೀನಿರಲ್ಲ ಅಂತ ಹೇಳಿದೆ ಇದರ ಅರ್ಥ ನಾವು ಯಾರ ಮೇಲೆ ದಾಳಿ ಮಾಡ್ತೀವಿ ಅಂತ ಅಲ್ಲ ಇದು ಪ್ರಚೋದನೆ ಅಲ್ಲ ಯಾರಿಗೆ ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಗೊತ್ತಿರೋದಿಲ್ವೋ ಅವನು ಬದುಕೋದಕ್ಕೆ ನಾಲಾಯಕ ಆತ್ಮರಕ್ಷಣೆ ಗೊತ್ತಿರ್ಬೇಕು ನನಗೆ ಯಾರಾದರೂ ಕೂಡ ಹೊಡಿತೀನಿ ಅಂತ ಬಂದ್ರೆ ಕೈ ಕಟ್ಕೊಂಡು ಬಾಯಿ ಬಿಚ್ಕೊಂಡು ಕೂತ್ಕೊಳ್ಳೋದು ನಮ್ಮ ವಾದ ಅಲ್ಲ ಟಿಪ್ಪು ಸುಲ್ತಾನ್ ನ ಕತೆ ಕೇಳ್ಕೊಂಡು ಬೆಳೆದಿರೋ ಮಕ್ಕಳು ನಾವು ಸುಮ್ಮನೆ ಕೂತ್ಕೊಳ್ತೀವಿ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟ ಬಾಬಾ ಸಾಹೇಬರ ಚಿಂತನೆಗಳನ್ನ ತಲೆ ಕೂತ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ತಿರ್ವೆ ಕೇವಲ 500 ಜನ ಭೀಮ ಸೈನಿಕರು ಕೋರೆಗಾವ್ನಲ್ಲಿ ಒಂದೇ ರಾತ್ರಿನಲ್ಲಿ 28,000 ಪೇಶ್ವೆ ಸೈನಿಕರನ್ನ ಕತ್ತರಿಸಿ ಬಿಸಾಕ್ತೀವಿ ನಾವು ಅಂತಂದ್ರೆ ನಾವು ಸುಮ್ಮನೆ ಕೂತ್ಕೋತೀವಿ ನಾವು ಯಾರ ಮೇಲೂ ದಾಳಿ ಎತ್ತಿ ಹೋಗೋರಲ್ಲ ಆದ್ರೆ ದಾಳಿ ಮಾಡ್ಕೊಂಡು ಬಂದವ್ರನ್ನ ಸುಮ್ಮನೆ ಬಿಟ್ಕೊಂಡು ಕೈ ಕೊಟ್ಟು ಕೂತ್ಕೊಳ್ಳೋ ಮಕ್ಕಳು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಈ ದೇಶದ ಶೋಷಿತ ಜನಾಂಗವಾದಂತಹ ನಾವು ಅಸ್ಪೃಶ್ಯ ಸಮುದಾಯ ನಮ್ಮ ಕೈಯಲ್ಲಿ ಆಯುಧಗಳನ್ನ ಹಿಡಿಯುವಂತಹ ಹಕ್ಕು ಅವತ್ತು ಇದ್ದಿದ್ದಿದ್ರೆ ಈ ದೇಶಕ್ಕೆ ಯಾವ ಇಂಗ್ಲಿಷ್ನವನು ಬರ್ತಾ ಇರಲಿಲ್ಲ ಫ್ರೆಂಚ್ನವನು ಬರ್ತಾ ಇರಲಿಲ್ಲ ಡಚ್ನೂ ಬರ್ತಾ ಇರಲಿಲ್ಲ ಆದ್ರೆ ನಮ್ಮ ಕೈಯಿಂದ ಆಯುಧವನ್ನ ಕಿತ್ಕೊಂಡಂತಹ ರಣಾಯಡಿಗಳು ಮಂತ್ರ ಹೇಳಿಕೊಂಡು ಗುಡಿ ಒಳಗಡೆ ಕೂತಿದ್ರು ಅವ್ರು ದಾಳಿ ಮಾಡ್ಕೊಂಡು ಬಂತು ಇನ್ನೂ ಹಾಗೆ ಇರಬೇಕು ಅಂತ ನಮ್ಮಿಂದ ನೀವು ಬಯಸೋದಾದ್ರೆ ಅದು ಸಾಧ್ಯ ಇಲ್ಲದೆ ಇರೋ ಮಾತು ಮತ್ತು ಕಟ್ಟ ಕಳೆದಾಗಿ ನನ್ನ ಮಾತನ್ನು ಮುಗಿಸೋದಕ್ಕೆ ಮುಂಚೆ ಈ ರಾಜ್ಯ ಸರ್ಕಾರಕ್ಕಿರಲಿ ಕೇಂದ್ರ ಸರ್ಕಾರಕ್ಕಿರಲಿ ಎಸ್ಟಿಬಿ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಕೊಡುವಂತ ಎಚ್ಚರಿಕೆ ಏನು ಅಂದ್ರೆ ನಾವು ನಿಮ್ಮ ದಾಳಿಗಳನ್ನು ಮರ್ತಿಲ್ಲ ಎನ್ಆರ್ಸಿ ಸಿಎಎ ಸಂದರ್ಭದಲ್ಲಿ ನೀವು ನಮ್ಮ ಹಸಿವಿನ ಜೊತೆ ಆಟ ಆಡಿದಿರಲ್ಲ ಅದನ್ನ ನಾವು ಮರ್ತಿಲ್ಲ ಆಕ್ಸಿಜನ್ ಇಲ್ಲದೆ ಲಕ್ಷಾಂತರ ಜನ ಸಾವಿರಾರು ಜನ ಸತ್ರಲ್ಲ ನನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿದ್ರು ಆ ಸಾವಿನ ನೋವಿನ ಕಣ್ಣೀರಿನ ಕಥೆಗಳನ್ನ ನಾವು ಮರ್ತಿಲ್ಲ ಶಾಹೀನ್ ಬಾಗ್ ನಲ್ಲಿ ನನ್ನ ಸಹೋದರ ಸಹೋದರಿಯರ ಮೇಲೆ ಗುಂಡಿನ ಮಳೆ ಗೆದ್ರಲ್ಲ ಆ ಘಟನೆಗಳನ್ನ ನಾವು ಮರ್ತಿಲ್ಲ ನಾವು ಕರೋನಾ ಬಂದಾಗ ಹೆದರಲಿಲ್ಲ ಏನ್ ಮಾಡ್ಕೊತೀವಿ ಮಾಡ್ಕೊಂಡು ಬೀದಿಗೆ ಬಿದ್ವಿ ಯಾರು ಎಲ್ಲಿ ಸತ್ತಿದ್ರು ಯಾರು ಎಲ್ಲಿ ಬಂದಿದ್ರು ಯಾರು ಹಸುವಿಂದ ಇದ್ರು ಯಾರು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಿದ್ರು ಅವರನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋದ್ವಿ ನನ್ನ ಅಣ್ಣ ಅಲ್ಲ ನನ್ನ ತಮ್ಮ ಅಲ್ಲ ನನ್ನ ಬಂಧು ಅಲ್ಲ ನನ್ನ ಜಾತಿ ಅಲ್ಲ ನನ್ನ ಧರ್ಮ ಅಲ್ಲ ಆದ್ರೂ ಕೂಡ ಯಾರೋ ಒಬ್ಬ ಸತ್ತು ಬಿದ್ದಿದ್ದಾಗ ಅವ್ರನ್ನ ತಗೊಂಡು ಮಣ್ಣು ಮಾಡಿದ್ವಿ ಯಾವ ಕರೋನಾಗೂ ಎದುರಲಿಲ್ಲ ಯಾವ ಗುಂಡುಗೂ ಎದುರಲಿಲ್ಲ ಇವತ್ತು ಈ ಮಳೆಗೂ ಎದುರಲಿಲ್ಲ ನಾವು ನಿಮ್ಮನ್ನು ಮರ್ತಿಲ್ಲ ನಿಮ್ಮನ್ನ ಮರ್ತಿಲ್ಲ ನಿಮ್ಮ ಸಮಾಧಿಗಳು ರೆಡಿ ಇದಾವೆ ಅವೆಲ್ಲವೂ ಕೂಡ ಬ್ಯಾಲೆಟ್ ಬಾಕ್ಸ್ ಅನ್ನುವಂತಹ ವೋಟಿಂಗ್ ಮಿಷಿನ್ ಇದೆಯಲ್ಲ ಅಲ್ಲಿ ನಿರ್ಣಯ ಆಗೋದಕ್ಕೆ ಕಾಯ್ಕೊಂಡು ಕೂತಿದ್ದಾವೆ ಈ ಚುನಾವಣೆಯಲ್ಲಿ ನಿಮ್ಮ ರಾಜಕೀಯ ಸಮಾಧಿಯನ್ನ ನಾವು ಮಾಡೇ ಮಾಡ್ತೀವಿ ಅದನ್ನ ತಪ್ಪಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಆಗೋದಿಲ್ಲ ಮತ್ತು ಇದೆಲ್ಲವನ್ನು ಮಾಡ್ತಾ 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 ನಾವು ಏನ್ ಹೇಳ್ತಾ ಇದ್ದೀವಿ ಬನ್ನಿ ಎಸ್ಟಿಪಿ ಜೊತೆ ಸೇರಿ ಎಸ್ಟಿಪಿ ಜೊತೆ ಸೇರ್ಬೇಕಾಗಿರೋದು ಏನಕ್ಕೆ ಹಣ ಮಾಡೋಕ್ಕಲ್ಲ ಆಸ್ತಿ ಮಾಡ್ಬೇಕದಕ್ಕಲ್ಲ ಸಂಪತ್ ಮಾಡ್ಕೊಂಡು ಮೆರೆಯೋದಕ್ಕಲ್ಲ ಎಸ್ಟಿಪಿ ಜೊತೆ ಸೇರ್ಬೇಕಾಗಿರೋ ಸಂವಿಧಾನ ಕಾಪಾಡೋದಕ್ಕೆ ಸಂವಿಧಾನ ಅಂದ್ರೆ ಕೇವಲ ಒಂದು ಪುಸ್ತಕ ಅಲ್ಲ ಅದು ನಮ್ಮ ಹಕ್ಕು ನಮ್ಮ ಬದುಕು ನಮ್ಮ ಜವಾಬ್ದಾರಿ ನಮ್ಮ ಕನಸು ಎಲ್ಲವೂ ಆ ಸಂವಿಧಾನ ಮತ್ತು ಸಂವಿಧಾನ ಮತ್ತೆ ಅದು ಹಕ್ಕು ಅಧಿಕಾರ ಕನಸು ಅಷ್ಟೇ ಅಲ್ಲ ಅದು ದೇಶ ದೇಶ ಅಂದ್ರೆ ಕಲ್ಲಲ್ಲ ಮಣ್ಣಲ್ಲ ಗಡಿಯಲ್ಲ ನೀರಲ್ಲ ಗಾಳಿಯಲ್ಲ ಬೆಟ್ಟ ಅಲ್ಲ ಗುಡ್ಡ ಅಲ್ಲ ಏನೂ ಅಲ್ಲ ದೇಶ ಅಂದ್ರೆ ದೇಶ ಅಂದ್ರೆ ಈ ದೇಶದ 136 ಕೋಟಿ ಜನ ನಾವು ನಮ್ಮೆಲ್ಲರ ಹಕ್ಕಿಗೋಸ್ಕರ ಇವತ್ತು ಭಾರತ ದೇಶದಲ್ಲಿ ಧ್ವನಿ ಏನಾದ್ರು ತೆಗಿತಾ ಇದೆ ಅಂದ್ರೆ ಅದು ಕೇವಲ ಎಸ್ಟಿಪಿ ಭಾರತ ದೇಶದ ಸುಮಾರು 23 ರಾಜ್ಯಗಳಲ್ಲಿ ಧ್ವನಿಯನ್ನು ತೆಗಿತಾ ಇರುವಂತಹ ಪಕ್ಷ ಎಸ್ಟಿಪಿ ಪಕ್ಷ ಇಂತಹ ಎಸ್ಟಿಪಿ ಪಕ್ಷಕ್ಕೆ ನಾನು ಬಹಳ ವಿನಮ್ರವಾಗಿ ಎಲ್ಲರಲ್ಲೂ ಕೂಡ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಬನ್ನಿ ಎಸ್ಟಿಪಿ ಸೇರ್ಕೊಳ್ಳಿ ನಾನು ಇವತ್ತು ಕೂಡ ಈ ವೇದಿಕೆ ಮೇಲೆ ಬಹಳ ಹೃದಯಪೂರ್ವಕವಾದಂತಹ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ನೀವೆಲ್ಲ ಇಲ್ಲಿ ಎಷ್ಟು ಜನ ಇದ್ದೀರಿ ಅಧಿಕೃತವಾಗಿ ನೀವು ಒಳಗಡೆ ಬನ್ನಿ ಪಕ್ಷದ ಒಳಗಡೆ ಈ ಪಕ್ಷವನ್ನ ಸೇರ್ತೀನಿ ಅಂತ ನಿಜವಾಗ್ಲೂ ಕೂಡ ನಿಮ್ಮ ಒಳಗಡೆ ಏನಾದರೂ ಆಸೆ ಇತ್ತು ಅಂದ್ರೆ ದಯಮಾಡಿ ವೇದಿಕೆ ಮೇಲೆ ಬನ್ನಿ ಮುಕ್ತವಾದ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಮತ್ತೆ ಈ ಎಸ್ಟಿಪಿಗೆ ಒಂದು ಆಪಾದನೆ ಮಾಡ್ತಾರೆ
ಎಸ್ ಟಿ ಪಿ ಅಂದರೆ ಮುಸಲ್ಮಾನರ ಪಕ್ಷ ಅಂತ. ನಾನು ಮುಸಲ್ಮಾನನ, ನಾನು ಈ ಎಸ್ ಟಿ ಪಿನ ಸ್ಟೇಟ್ ಜನರಲ್ ಸೆಕ್ರೆಟರಿ, ಮತ್ತು ನನ್ನ ಸಹೋದರ ಒಬ್ಬರು ಇಲ್ಲಿದ್ದಾರೆ ಶ್ರೀನಿವಾಸ್ ಅಂತ, ಸರ್ ದಯಮಾಡಿ ಬನ್ನಿ. ಇಲ್ಲೋಡಿ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷರು ಶ್ರೀನಿವಾಸ್, ಅವ್ರು ಯಾರೋ ಹೇಳ್ತಾರಲ್ಲ ಜೋಡೆತ್ತು ಜೋಡೆತ್ತು ಅಂತ, ಅವೆಲ್ಲ ಜೋಡೆತ್ತು, ಅವು ಮುದಿಯತ್ತು. ನೋಡಿ ಇಲ್ಲಿದ್ದೀವಿ ಜೋಡೆತ್ತು. ಇಡೀ ಕರ್ನಾಟಕದ ದಲಿತ ಸಮುದಾಯ ಮತ್ತು ಮುಸಲ್ಮಾನ ಸಮುದಾಯನ ಒಂದು ಕಡೆ ಕರ್ಕೊಂಡೋಗಿ ಎಸ್ ಟಿ ಪಿ ಅಂದ್ರೆ ಏನು ಅಂತ ಈ ರಾಜ್ಯದ ಕೋಮುವಾದಿಗಳ ಎದೆಗೆ ಕುತ್ತಿ ಹೇಳೋದು ಕಡೆಯಾಗಿದ್ದೀನಿ ನೋಡಿ. ಈಗ ಯಾರಾದರೂ ಹೇಳಿ ನೋಡೋಣ, ಎಸ್ ಟಿ ಪಿ ಅಂದ್ರೆ ಮುಸಲ್ಮಾನ ಪಕ್ಷ ಅಂತ ಹೇಳಿ. ನಾವು ಹಿಂಗೆ ನಿಂತಿದ್ದೀವಿ ಅಂದ್ರೆ ನಮಗೆ ಆಶೀರ್ವಾದ ಮಾಡೋದಕ್ಕೆ ನನ್ನ ಕುಲಗುರು ಇಲ್ಲಿದ್ದಾವೆ ನೋಡಿ. ಈಗ ಹೇಳಿ ನೋಡೋಣ, ಎಸ್ ಟಿ ಪಿ ಕೇವಲ ಮುಸಲ್ಮಾನರ ಪಕ್ಷ ಅಂತ? ಎಸ್ ಟಿ ಪಿ ಅಂದ್ರೆ ಮುಸಲ್ಮಾನರ ಪಕ್ಷ ಅಲ್ಲ, ದಲಿತರ ಪಕ್ಷನೂ ಅಲ್ಲ, ಬ್ರಾಹ್ಮಣರ ಪಕ್ಷನೂ ಅಲ್ಲ. ಎಸ್ ಟಿ ಪಿ ಅಂದ್ರೆ ಮನುಷ್ಯರ ಪಕ್ಷ, ನಾವೆಲ್ಲರೂ ಮನುಷ್ಯರಪ್ಪ ಅಷ್ಟೇ, ಪ್ರಾಣಿಗಳ ಪಕ್ಷ ಅಲ್ಲ. ನೀವು ಬಿ ಜೆ ಪಿಯ ಅಜೆಂಡಾಗಳನ್ನು ನೋಡಿ, ಏನ್ರಪ್ಪ ನಿಮ್ಮ ಅಜೆಂಡಾ ಅಂತ ಬಿ ಜೆ ಪಿನ ಕೇಳಿ ನೋಡಿ. ಅವ್ರು ಹೇಳೋದಿಷ್ಟೇ, ರಾಮ ಮಸೀದಿ ಕೆಳಗೆ ಕೆಳಗಡೆ ಆಂಜನೇಯ ಇದ್ದಾನೆ ಅಂತ ಹುಡುಕೋದು, ದನ, ಇನ್ನು ಇಂಥ ವಿಚಾರಗಳನ್ನು ಬಿಟ್ಟು ಈ ದೇಶದಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ, ಆರ್ಥಿಕ ಅಭಿವೃದ್ಧಿ, ವೈಜ್ಞಾನಿಕವಾದಂತಹ ಬೆಳವಣಿಗೆಗಳು ಏನಾದರೂ ನಿಮ್ಮ ಹತ್ರ ಗೊತ್ತಿದೆಯಾ ಅಂತ ಬಿ ಜೆ ಪಿನ ಕೇಳಿ. ಹಂಗಂದ್ರೆ ಏನು ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಸಗಣಿ ಗೊತ್ತು, ಗಂಜಲ ಗೊತ್ತು, ಮಸೀದಿ ಕೆಳಗಡೆ ಎಲ್ಲಿ ಲಿಂಗ ಇದೆ ಅಂತ ಗೊತ್ತು. ಲಿಂಗ ಕಳ್ಕೊಂಡಿರೋರು ಮಾತ್ರ ಲಿಂಗ ಹುಡ್ಕೋಕೆ ಸಾಧ್ಯ, ಸತ್ಯನಾ? ಯಾರಿಗೆ ಏನಿಲ್ಲವೋ, ಯಾರಿಗೆ ಏನಿಲ್ಲವೋ ಅವರು ಅದನ್ನು ಹುಡುಕೋತಾರೆ. ಹಂಗಾಗಿ ಲಿಂಗ ಎಲ್ಲರೂ ಲಿಂಗ ಹುಡುಕೊಂಡು ಹೊರಟಿದ್ದಾರೆ. ತಪ್ಪು. ಆ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಅಣ್ಣ ತಮ್ಮದ್ರಿಗೆ ನಾನು ಹೇಳೋದೇನು ಅಂದ್ರೆ, ಲಿಂಗ ಹುಡುಕೊಂಡೋಗಿ ಮಾನ ಮರ್ಯಾದೆ ಕಳ್ಕಬೇಡಿ, ಕಳ್ಕಬೇಡಿ. ಇನ್ನು ಒಂದು ವರ್ಷದಲ್ಲಿ ಚುನಾವಣೆ ಬರ್ತಾ ಇದೆ, ಮರ್ಯಾದೆಯಿಂದ ನಡ್ಕೊಳ್ಳಿ, ಗೌರವದಿಂದ ನಡ್ಕೊಳ್ಳಿ. ಕೊನೆ ಪಕ್ಷ ನೀವು ಚುನಾವಣಾ ಪ್ರಚಾರ ಮುಗಿಸ್ಕೊಂಡು ಮನೆಗೆ ಹೋದಾಗ ನಿಮ್ಮ ಅಕ್ಕ ತಂಗಿ ತಾಯಿ ಮಗಳು ನಮ್ಮ ಅಪ್ಪ ಬಂದ ನಮ್ಮ ಅಣ್ಣ ಬಂದ ಗೌರವದ ಒಂದು ತುತ್ತು ಅನ್ನವನ್ನು ನಿಮ್ಗೆ ಹಾಕ್ಬೇಕು ಪ್ರೀತಿಯಿಂದ. ಅಷ್ಟಾದರೂ ಗೌರವ ಉಳಿಸ್ಕೊಳ್ಳಿ, ನಾಚಿಕೆ ಬಿಟ್ಟು ಮರ್ಯಾದೆಗೆಟ್ಟು ಬೀದಿಗೆ ಬರಬೇಡಿ. ಇದನ್ನು ನಾನು ಕೇಳ್ಕೊಳ್ಳೋದು. ಈ ಜನಾಧಿಕಾರದ ಧ್ಯೇಯ ಗೀತೆ ಇದೆ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ಬೇಕು ಅಂತಿದ್ದೆ. ಯಾಕೋ ಗಂಟಲು ಕೈ ಕೊಡ್ತು, ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಕೊಳ್ಳೆಗಾಲಕ್ಕೆ ಹೋಗಿ, ನನ್ನ ಗಂಟಲು ಹೋಗಿದೆ. ಅದಕ್ಕೆ ಆ ಹಾಡನ್ನು ಹೇಳೋಕ್ಕಾಗ್ತಾ ಇಲ್ಲ, ಗಂಟಲು ಕಟ್ತಾ ಇದೆ. ಬೆಳಿಗ್ಗೆ ಎಲ್ಲ ಚೆನ್ನಾಗಿತ್ತು, ಮಧ್ಯಾಹ್ನ ಸ್ಟೇಜ್ ಮೇಲೆ ಬರುವಾಗ ಯಾರೋ ಮಾಟ ಮಾಡಿಸ್ಬೇಕು, ಯಾರೋ ಪೊಲೀಸ್ನವರೇ ಮಾಡಿಸ್ಬೇಕು, ನಂಗೆ ಕಂಡ್ರೆ ಆಗಲ್ಲ ಅವ್ರಿಗೆ. ಪೊಲೀಸ್ನವ್ರಿಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ನಾವು ಎಸ್ ಟಿ ಪಿ ಅನ್ನೋರು ನಿಮ್ಮ ಶತ್ರುಗಳಲ್ಲ, ನಿಮ್ಮ ಅಣ್ಣ ತಮ್ಮಂದ್ರು ನಾವು. ಆಮೇಲೆ ಪೊಲೀಸ್ ಅಕ್ಕ ತೆಗೆದಿದ್ದಾರೆ, ಅವ್ರಿಗೆ ಹೇಳೋದು ನಿಮ್ಮ ಮನೆ ಮಕ್ಕಳು ನಾವು. ನಾಳೆ ದಿವಸ ನೀವು 80 ಲಕ್ಷ ಕೊಡಬೇಕು, 1 ಕೋಟಿ ಕೊಡಬೇಕು, 2 ಕೋಟಿ ಕೊಡಬೇಕು ಅಪಾಯಿಂಟ್ಮೆಂಟ್ಗೆ ಅಂತ, ಟ್ರಾನ್ಸ್ಫರ್ಗೆ ಅಂತ ಪೊಲೀಸ್ನವ್ರು ನಿಮ್ಮನ್ನು ಕಾಣ್ತಾರಲ್ಲ, ನಿಮ್ಮ ಪರವಾಗಿ ನಾಳೆ ದಿವಸ ವಿಧಾನಸೌಧದಲ್ಲಿ ಧ್ವನಿ ಎತ್ತೋ ಮಕ್ಕಳು ಯಾರಾದರೂ ಇದ್ರೆ ನಿಮ್ಮ ಪರವಾಗಿ ಅದು ಎಸ್ ಟಿ ಪಿ ಅವರೇ. ಹಾಗಾಗಿ ಆ ಪೊಲೀಸಿನ ಅಣ್ಣ ತಮ್ಮಂದ್ರಲ್ಲೂ ಕೂಡ ಕೇಳ್ಕೊಳ್ಳೋದಿರೋ ಅಂದರೆ, ನೀವು ಮಾಟ ಮಾಡಿಸಿದ್ರೆ ವಾಪಸ್ ತಗೊಂಬಿಡಿ, ಬೇಡ. ನಮ್ಮ ಮೇಲೆ ನಿಮ್ಮ ಉರಿಗಳನ್ನು ಬೇಡ. ನಿಮ್ಮನ್ನು ಎದುರಾಕೊಳ್ಳೋ ಇಚ್ಛೆ ನಮಗೂ ಇಲ್ಲ, ಯಾಕೆಂದ್ರೆ ನೀವು ಬೇರೆ ಯಾರೂ ಅಲ್ಲ, ನೀವೆಲ್ಲೋ ಆಕಾಶದಿಂದನೋ ಪ್ರದೇಶದಿಂದನೋ ಬಂದಿಲ್ಲ. ನಮ್ಮ ಅಣ್ಣ ತಮ್ಮಂದ್ರೆ ನಿಮ್ಮನ್ನ ಮುಂದೆ ಇಟ್ಟು ರಣಹೇಡಿಗಳು ಆಟ ಆಡ್ತಾರೆ. ಒಬ್ಬ ಅರ್ಧಜ್ಞಾನ ಅಂದ್ರೆ, ಜ್ಞಾನವೇ ಇಲ್ಲದೆ ಇರುವಂತಹ ಅರ್ಧಜ್ಞಾನ ಅಂದ್ರೆ ಈ ರಾಜ್ಯದ ಗೃಹಮಂತ್ರಿ. ಇದೊಂದು ಸ್ವಾರಸ್ಯಕರದ ವಿಚಾರವನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮೊನ್ನೆ ಇತ್ತೀಚಿನ ವಿಧಾನಸಭೆಯ ಏನೋ ಅಧಿವೇಶನದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಗೃಹಮಂತ್ರಿ ಅರಗ ಜ್ಞಾನೇಂದ್ರ ಅವರಿಗೆ. ಕಾಸಿದ್ದೋನೆ ಪಾಸು ಅಂತ ಹೇಳ್ತಾ ಇದೆ ವರದಿ. ಎಸ್ ಐ ಸೆಲೆಕ್ಷನ್ಗೆ 80 ಲಕ್ಷ, 1 ಕೋಟಿ, 1.5 ಕೋಟಿ ಕೇಳ್ತಾ ಇದ್ದಾರೆ. ಆ ವರದಿಯನ್ನು ನೀವು ಅಲ್ಲಗಳಿಲ್ಲ ಯಾಕೆ ಅಂತ ಕೇಳಿದ್ರೆ ಅರಗ ಜ್ಞಾನೇಂದ್ರ ಏನು ಹೇಳಬೇಕು, ಅದಕ್ಕೆ ಎದುರು ಉತ್ತರ ಕೊಡಬೇಕು. ಆಗ ಆಗಿದೆ ಆಗಿಲ್ಲ ಏನೋ ಒಂದು ಹೇಳಬೇಕು. ಆದರೆ ಅರಗ ಜ್ಞಾನೇಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೇನು ಅಂತಂದ್ರೆ, ನಿಮ್ಮ ಸರ್ಕಾರ ಇದ್ದಾಗ ಆಗಿಲ್ವಾ ಅಂತ. ಅಂದ್ರೆ ನೀವು ಮಣ್ಣು ತಿಂದಿದ್ದೀರಾ, ಅದಕ್ಕೆ ನಾವು ಸಗಣಿ ತಿಂತಾ ಇದ್ದೀವಿ ಅಂತ ಅರ್ಥ. ನಿಮಗೆ ತಾಕತ್ತಿದ್ರೆ, ನಿಮಗೆ ಮರ್ಯಾದೆ ಇದ್ರೆ, ನಿಮಗೆ ಗೌರವ ಇದ್ರೆ, ನಿಮ್ಮ ಕೈಗೆ ಸಿಕ್ಕಿರುವಂತಹ ಅಧಿಕಾರದ ಮೇಲೆ ಏನು ರಾಜ್ಯಾಧಿಕಾರ ಇದೆಯಲ್ಲ ಅದರ ಮೇಲೆ ನಿಮಗೆ ಬದ್ಧತೆ ಇದ್ರೆ, ನಿಮ್ಮ ಸರ್ಕಾರದಲ್ಲಿ ತಪ್ಪಾಗಿದ್ರೆ ಆ ತಪ್ಪು ಮಾಡಿದಂತನ್ನ ಹಿಡಿದು ಜೈಲಿಗಾಕಿ. ನಿಮ್ಮ ಕೈಲಿ ಆಗಲ್ವಾ? ರಣಹೇಡಿಗಳ ನೀವು, ಅಸಹಾಯಕರ, ಅಥವಾ ನಿಮಗೆ ವಿವೇಕವೇ ಇಲ್ವಾ, ಅಥವಾ ಹರೆ ಹುಚ್ಚರ ನೀವು? ಅಧಿಕಾರ ಬಿಟ್ಟು ಮನೆಗೆ ಬನ್ನಿ, ನಾವು ಬರ್ತೀವಿ ಆ ಜಾಗಕ್ಕೆ.
ನಾವಿದ್ದೀವಿ, ನಾವು ಬಂದು ಆ ಜಾಗದಲ್ಲಿ ಕೆಲಸ ಮಾಡ್ತೀವಿ. ನೀವು ಮಣ್ಣು ತಿಂದಿದ್ದೀರಾ, ನಾನು ಸಗಣಿ ತಿಂತೀನಿ ಅಂತ ಹೇಳೋದು ಈ ರಾಜ್ಯದ ಗೌರವಕ್ಕೆ ಧಕ್ಕೆ ತರುವಂಥದ್ದು, ಒಳ್ಳೇದಲ್ಲ. ಸ್ನೇಹಿತರೆ, ಸಹೋದರಿಯರೇ, ಇಷ್ಟೊತ್ತು ಮಾತಾಡಿದ್ದು, ಕೇಕೆ ಹಾಕಿದ್ದು, ಚಪ್ಪಾಳೆ ಹಾಕಿದ್ದೆಲ್ಲವೂ ಕೂಡ ಒಂದು ನಿಮ್ಮ ಆ ಸಡನ್ ಸ್ಪಿರಿಟ್ ಹಾಕ್ಕೊಡ್ದು. ಇನ್ನು ಒಂದು ವರ್ಷಗಳು ಕೂಡ ದಯಮಾಡಿ ನಿಮಗೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಪಸ್ಸು ಮಾಡಿ, ನೀವು ತಪಸ್ಸು ಅಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ, ನಿರಂತರವಾದಂತಹ ಸಾಧನೆ, ಪ್ರಾಕ್ಟೀಸ್. ಇನ್ನು ಒಂದು ವರ್ಷಗಳ ಕಾಲ ಈ ಕ್ಷೇತ್ರದ ಒಂದು ಮನೆಯನ್ನು ಬಿಡಬೇಡಿ. ಪ್ರತಿ ಒಂದೊಂದು ಮನೆಯಲ್ಲೂ ಕೂಡ ಎಸ್ ಟಿ ಪಿ ಅಂದ್ರೆ ಏನು, ಎಸ್ ಟಿ ಪಿ ಯಾಕೆ, ಎಸ್ ಟಿ ಪಿ ಯಾರ ಪರವಾಗಿದೆ, ಎಸ್ ಟಿ ಪಿ ಏನ್ ಕೆಲಸ ಮಾಡುತ್ತೆ, ಎಸ್ ಟಿ ಪಿ ವಿಧಾನಸೌಧಕ್ಕೆ ಹೋದ್ರೆ ಏನಾಗುತ್ತೆ, ಇದನ್ನ ಮಾತಾಡಿ. ಹಣದ ರಾಜಕೀಯದ ಡೇಂಜರ್ ಏನು ಅಂತ ಹೇಳಿ, ಕೋಮುವಾದದ ರಾಜಕಾರಣದ ಅಪಾಯಗಳೇನು ಅಂತ ಹೇಳಿ, ತೋಳ್ಬಲದ ರಾಜಕಾರಣದ ಅಪಾಯ ಏನು ಅಂತ ಹೇಳಿ, ಅದೆಲ್ಲವನ್ನು ಮೆಟ್ಟಿ ನಿಲ್ಲೋದಕ್ಕೆ ನಮ್ಮ ಹತ್ರ ಜನಶಕ್ತಿ ಇದೆ. 70,000 ಹೆಚ್ಚು ಮುಸಲ್ಮಾನ ವೋಟರ್ಸ್, 25,000 ದಲಿತ ವೋಟರ್ಸ್ ಇಲ್ಲಿರೋದು, 1,00,000 ಹೆಚ್ಚು. ನಾವು ಮನಸ್ಸು ಮಾಡಿದ್ರೆ ನಮ್ಮ ರಾಜಕಾರಣವನ್ನ ಇಲ್ಲಿಂದ ತೆಗೋದಕ್ಕೆ ಬೇರೆ ಯಾರ ಕೈಗೂ ಸಾಧ್ಯ ಆಗೋದಿಲ್ಲ. ಇಲ್ಲಿ ಗೆಲ್ಲೋದು ನಾವೇ, ಗೆಲ್ಲೋದಕ್ಕೆ ಸಾಧ್ಯ ಇದೆ. ಇದನ್ನ ನೀವು ಯಜ್ಞವಾಗಿ ಸ್ವೀಕಾರ ಮಾಡಿ, ಇದನ್ನ ಚಾಲೆಂಜ್ ಮಾಡಿ. ಮಾಡ್ತೀರಾ? ದಯಮಾಡಿ ಮಾಡಿ. ಮಾಡಿದ್ರೆ ನೀವು ಇಲ್ಲಿಂದ ಒಬ್ಬ ಎಮ್ ಎಲ್ ಎನ ವಿಧಾನಸೌಧಕ್ಕೆ ಕಳ್ಸಿಕೊಡ್ತೀರ. ಗಂಟ್ಲು ಕಿತ್ತೋಗಿದ್ರು ಪರವಾಗಿಲ್ಲ, ಅವ್ರು ಮಾಡಿರೋ ಮಾಟ ವಾಪಸ್ ತೆಗೆದಿರ್ಬೋದಿಲ್ಲ, ಆಡುವಂತ ಪ್ರಯತ್ನ ಮಾಡ್ತೀನಿ. ಜನಾಧಿಕಾರ ಜನಾಧಿಕಾರ ಸಾವಿನ ಕೈಗಳ ಚಿತ್ತಾರ, ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ, ನೆಲದ ಬೇರುಗಳ ವಿಸ್ತಾರ, ಪ್ರಜಾಪ್ರಭುತ್ವದ ಸಾಕಾರ, ಚರಿತ್ರೆ ವಂಚಿತ ಜನ ಸಮುದಾಯದ ಅಂತ ಸತ್ವದ ಹರಿಕಾರ, ಚರಿತ್ರೆ ವಂಚಿತ ಜನ ಸಮುದಾಯದ ಅಂತ ಸತ್ವದ ಹರಿಕಾರ, ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ. ಆನೆಯ ಬಲಕು ಮಿಗಿಲುಂಟಣ್ಣ, ಇರುವೆಯ ಕಾಲಿನ ಸಾಲಿನ ಬಲವು, ಸಾವಿರ ಮೈಲಿಯ ಪಯಣಕ್ಕೂ ಕೂಡ ಒಂದೇ ಹೆಜ್ಜೆಯು ಆರಂಭ, ಸಣ್ಣವರೂನು ದೊಡ್ಡವರೇನೆ ಆಲದ ಬೀಜದಿ ಮರ ಉಂಟೋ, ಇಂದಿನ ಎಳೆಗರು ನಾಳೆಗೆ ಎತ್ತು ಮಿಣುಕು ಹುಳುಗಳೇ ಕತ್ತಲ ದಾರಿಗೆ ಬೆಳಕು, ಮಿಣುಕು ಹುಳುಗಳೇ ಕತ್ತಲ ದಾರಿಗೆ ಬೆಳಕು, ಜನಾಧಿಕಾರದ ಗುಬ್ಬಿಯ ಗೂಡಿಗೆ ಒಣ ಹುಲ್ಲಿನ ದಳ ದಳವೂ ಬೇಕು, ಗುಬ್ಬಿಯ ಗೂಡಿನ ಚಿಲಿಪಿಲಿನಾದ ಮೊಳಗಲಿ ಆಗಿ ಶಂಕನಾದ, ಜನಾಧಿಕಾರ ಜನದನಿಯಾಗಿ ದಕ್ಕಲಿ ಸಿಕ್ಕಲಿ ಶತಶತಮಾನದ ಸಮಪಾಲು, ಜನಾಧಿಕಾರ ಜನದನಿಯಾಗಿ ದಕ್ಕಲಿ ಸಿಕ್ಕಲಿ ಶತಶತಮಾನದ ಸಮಪಾಲು, ಶತಶತಮಾನದ ಸಮಪಾಲು. ಈ ಹಾಡಿನ ಅರ್ಥ ಇಷ್ಟೇ, ಒಂದೇ ಸಾಲಲ್ಲಿದೆ. ಇವತ್ತು ನಾವು ಚಿಕ್ಕವರು, ಆದರೆ ಮುಂದಕ್ಕೆ ನಮ್ಮ ಧ್ವನಿಗಳೇ ಶಂಖನಾದ ಆಗುತ್ತೆ. ಜನಾಧಿಕಾರದ ಗುಬ್ಬಿಯ ಗೂಡು, ಇದು ನಮ್ಮದು ಗುಬ್ಬಿಯ ಗೂಡು ಬೇಕು. ಒಣಹುಲ್ಲಿನ ದಳದಳ ಅಂದರೆ ನಿಮ್ಮೆಲ್ಲರ ಮತಗಳೇ ಒಣಹುಲ್ಲಿನ ದಳದಳ, ಅವೆಲ್ಲವೂ ಬಿದ್ದರೆ ನಮಗೊಂದು ಗೂಡಾಗುತ್ತೆ. ಆ ಗೂಡಲ್ಲಿ ಮೊಳಗುವಂಥ ಚಿಲಿಪಿಲಿನಾದ ಆಗುತ್ತಲ್ಲ, ಅದು ಈ ಜಗತ್ತಿನ ಶಂಖನಾದ. ಅವತ್ತು ಕೃಷ್ಣ ಮಹಾಭಾರತದಲ್ಲಿ ಊದಂತಲ್ಲ ಶಂಖ, ಅದು ಚುನಾವಣೆಯಲ್ಲಿ ನಾವು ಊದುವಂತಹ ರಣಕಹಳೆ ಶಂಖನಾದ. ಆ ಶಂಖನಾದಕ್ಕೆ ನೀವೆಲ್ಲರೂ ಶಕ್ತಿ ಆಗಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ತಮ್ಮೆಲ್ಲರೂ ಶುಭ ಆಗಲಿ. ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್, ಜೈ ಸಂವಿಧಾನ.